हेलो फ्रेंड्स, नमस्ते। ಬರ್ತೇವೆ ಫ್ರೆಂಡ್ಸ್, ಕೊರೋನಾದಿಂದ ನಾವು ಹೇಗಾದರೂ ಈ ಪ್ರಾಬ್ಲಮಿಂದ ಹೊರಗೆ ಬರಲೇಬೇಕು. ಅದಕ್ಕೆ ನಮ್ಮ ಪ್ರಯತ್ನ ಬಹಳ ಮುಖ್ಯ. ಏನಂತ ಹೇಳಿದರೆ ಸ್ಯಾನಿಟೈಸರ್ ಮಾಡೋದು, ಮಾಸ್ಕ್ ಹಾಕೋದು. ಕೆಲವೊಮ್ಮೆ ನಾವು ನೆಗ್ಲೆಕ್ಟ್ ಮಾಡ್ತೇವೆ, ಆದರೆ ತುಂಬ ಸೀರಿಯಸ್ ಆಗಿದ್ದನ್ನು ನಾವು ಗಣನೆಗೆ ತಗೊಳ್ಳೇಬೇಕು. ನಾವು ಎಲ್ಲಿಯಾದರೂ ಹೊರಗೆ ಹೋದರೆ, ಹೊರಗೆ ಹೋಗುವಾಗ ಅಲ್ಲಿ ನಮ್ಮ ಬ್ಯಾಗಲ್ಲಿ ಅಥವಾ ಪಾಕೆಟಲ್ಲಿ ಒಂದು ಸ್ಯಾನಿಟೈಸರನ್ನು ಇಟ್ಕೊಳ್ಳೋದು, ಆಗಾಗ ಅದನ್ನು ಯೂಸ್ ಮಾಡೋದು, ಆನಂತರ ಮನೆಗೆ ಬಂದ ತಕ್ಷಣ ನಾವು ಸ್ನಾನ ಮಾಡೋದು, ಇಂಥದ್ರೆಲ್ಲ ಮಾಡೋದ್ರಿಂದ ಯಾವ ವೈರಸ್, ಕೊರೋನಾ ಅಂತಲ್ಲ, ಯಾವ ವೈರಸ್ಸು ನಮ್ಮನ್ನು ಬಂದು ಸೇರದಾಗೆ ನಮಗೆ ತಡೆಗಟ್ಟಬಹುದು. ನಾವು ಕ್ಲೀನ್ ಇದ್ದಷ್ಟು ನಮಗೆ ರೋಗ ಬರುವುದಿಲ್ಲ.
ಆನಂತರ ಮನೆಯಲ್ಲಿ ಕೂಡ ನಾವು ಬಿಸಿ ನೀರು ಕುಡಿಯುವುದು ಅಥವಾ ಬಿಸಿ ಬಿಸಿಯಾದ ಪದಾರ್ಥಗಳನ್ನು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು ಇಂಥದ್ದೆಲ್ಲ ಮುಂಚೆ ನಾವು ಫ್ರೆಂಡ್ಸ್ ಕೇರ್ಫುಲ್ ಇದ್ದೆವು, ಆದರೆ ಈಗ ನಾವು ಮತ್ತಷ್ಟು ಕೇರ್ಫುಲ್ ಆಗಿ ಇರಬೇಕಾದಂತಹ ಪರಿಸ್ಥಿತಿ ಬಂದೇ ಬಂದಿದೆ. ನಾವು ಕೇರ್ಫುಲ್ ಆಗಿದ್ರೆ ಸಾಕಾಗುವುದಿಲ್ಲ, ನಾವು ಅವೇರ್ನೆಸ್ ಕೂಡ ಕೊಡಬೇಕು ಪಕ್ಕದವರಿಗೆ ಅಥವಾ ನಮ್ಮ ಮನೆಯಲ್ಲಿ ಯಾರಿಗಾದರೂ ನಾವು ಹೇಳ್ತಾ ಇರಬೇಕು ಈ ಥರ. ಇಲ್ಲದಿದ್ದರೆ ನಾವು ಮಾತ್ರ ಕ್ಲೀನ್ ಇದ್ದು ಅವರು ಇಲ್ಲದಿದ್ದರೂ ಅದು ಯೂಸ್ ಆಗೋದಿಲ್ಲ. ಸೊ ಆದ ಕಾರಣ ತುಂಬ ಕೇರ್ಫುಲ್ ಆಗಿರ್ಬೇಕು. ಏನಾದರೂ ಹೊರಗಿಂದ ವಸ್ತುಗಳನ್ನು ತಂದರೆ ಅದನ್ನು ಸ್ವಚ್ಛ ಮಾಡದೆ ಕ್ಲೀನ್ ಮಾಡದೆ ಅದನ್ನು ಮುಟ್ಟಬೇಡಿ ಅಥವಾ ಸೇವನೆ ಮಾಡಬೇಡಿ. ತುಂಬ ನಾವು ಕೆಲವೊಮ್ಮೆ ನಮಗೆ ಸಾಕಾಗ್ತದೆ ಎಂತ ಎಲ್ಲವನ್ನ ತೊಳಿಬೇಕು ಎಷ್ಟು ಸಲ ತೊಳೆಯುವುದು ಅಂತೇಳಿ. ಆದರೆ ಏನು ಮಾಡೋದು ಫ್ರೆಂಡ್ಸ್, ಮಾಡಲೇಬೇಕು ನಾವು. ಇಲ್ಲದಿದ್ದರೆ ನಾಳೆ ನಾವು ದೊಡ್ಡ ಪ್ರಾಬ್ಲಮಲ್ಲಿ ಸಿಲುಕಿ ಹಾಕಿಕೊಳ್ತೇವೆ. ಸೊ ಯಾವಾಗಲೂ ನೋಡಿ, ಮಳೆಗಾಲದಲ್ಲಿ ನಮಗೆ ಶೀತ ಜ್ವರ ಬರುವುದು ಸಹಜವೇ. ಸೊ ಈಗ ನಮಗೆ ಶೀತ ಜ್ವರ ಬಂದರೆ ಮುಂಚಿನ ಜೀವನದಾಗಿ ಇಲ್ಲ. ಯಾಕಂತ ಹೇಳಿದರೆ ಈಗ ಒಂದು ಡಾಕ್ಟರ್ ಹತ್ರ ಹೋಗ್ಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಎಲ್ಲ ಕಡೆ ಕೋವಿಡ್ 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 ಅಂತೇಳಿ. ಸೊ ನಮ್ಮನ್ನು ಕೂಡ ಟೆಸ್ಟ್ ಮಾಡ್ತಾರಾ, ನಮಗೆ ಅದೇ ಅಂತ ಹೇಳ್ತಾರಾ ಎನ್ನುವಂಥ ಒಂದು ಸಂಶಯ ಕೂಡ ನಮಗೆ ಬರ್ತದೆ. ಆದ ಕಾರಣ ಆದಷ್ಟು ನಮ್ಮನ್ನು ನಾವು ರೋಗಗಳಿಂದ ಪಾರಾಗಿಸೋದು, ನಮ್ಮನ್ನು ನಾವೇ ರಕ್ಷಣೆ ಮಾಡುವಂಥ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಸೊ ಚಿಕ್ಕ ಚಿಕ್ಕ ಈ ಮಳೆಗೆ ನಮಗೆ ಶೀತ ಆಗಲಿ ಅಥವಾ ಏನಾದರೂ ಕಾಣಿಸಿಕೊಂಡ್ರು ಬಿಸಿನೀರು ಕುಡಿಯಿರಿ, ಏನಾದರೂ ಕಷಾಯ ಮಾಡಿ ಕುಡಿಯುವುದು, ಇಂಥದ್ದೆಲ್ಲ ಯಾವುದನ್ನು ಕೂಡ ನಿಗ್ಲೆಕ್ಟ್ ಮಾಡಬೇಡಿ. ಸೊ ನಾಳೆ ಅದು ಬಂದ ಮೇಲೆ ಹತ್ತು ಏನು ಪ್ರಯೋಜನ ಇಲ್ಲ, ಅದಕ್ಕಿಂತ ನಮಗೆ ಗೊತ್ತಿದೆ ಅದು ನಮ್ಮ ಪಕ್ಕ ಹತ್ರವೇ ಇದೆ. ಈಗ ಕೊರೋನಾ ಎಲ್ಲೋ ದೂರ ಇಲ್ಲ, ಅದು ಮುಂಚೆ ಆದರೆ ನಾವು ಎಲ್ಲೋ ಒಂದು ದೂರದ ಜಾಗದಿಂದ ನಮಗೆ ಕೇಳ್ತಿತ್ತು ಎಲ್ಲ ಕಡೆ ನ್ಯೂಸಲ್ಲಿ ಕೊರೋನಾ ಕೊರೋನಾ, ಈಗ ನಮ್ಮ ಹತ್ತಿರವೇ ಇದೆ. ಸೊ ಆದ ಕಾರಣ ಪ್ರಿಕಾಷನ್ ಅನ್ನು ತೆಗಿಬೇಕು, ಮುಂದಾಲೋಚನೆ ಮಾಡಿ ನಾವು ಜೀವನವನ್ನು ನಡೆಸುವುದು ಬಹಳ ಉತ್ತಮ ಆ ರಾಜ ಮಾಡಿದಾಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಫ್ರೆಂಡ್ಸ್. ಸೊ ನಿಮಗೆ ಇದೇ ಥರ ಈ ಚಾನಲ್ನಲ್ಲಿ ಒಳ್ಳೆ ಒಳ್ಳೆ ವಿಷಯಗಳನ್ನು ಒಳ್ಳೆ ಒಳ್ಳೆ ಕಂಟೆಂಟನ್ನು ಕೇಳಲಿಕ್ಕೆ ನೋಡಲಿಕ್ಕೆ ಬೇಕಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.